ಆತ್ಮೀಯ ಸ್ನೇಹಿತರೆ ನಾನು ಲಕ್ಷ್ಮಿಕಾಂತ್ ಡಿ ದಾಪುರ್ ಇವತ್ತು ನಿಮಗೆ ನಿಮ್ಮ ಮೊಬೈಲ್ನಲ್ಲೇ ಇರುವಂಥ ಒಂದು ಆ್ಯಪನ್ನು ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ ಈ ಆ್ಯಪ್ ಇರುವುದು ನಿಮ್ಮ ಮೊಬೈಲ್ನಲ್ಲಿರುವುದು ಕೆಲವರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದೆ ಆದರೆ ಅದನ್ನು ಏಕೆ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲ ಹಾಗಾಗಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಸರ್ಚನ್ನು ನೀವು ನೋಡಿರ್ತೀರಿ ಯಾವುದಾದ್ರು ಒಂದು ವೆಬ್ಸೈಟ್ಗೆ ನಾವು ಹೋಗಬೇಕು ಅಂದರೆ ಈ ಗೂಗಲ್ ಸರ್ಚ್ ಮೂಲಕ ನಾವು ಪ್ರವೇಶ ಮಾಡ್ತೀವಿ ಆದರೆ ಈ ಗೂಗಲ್ ಸರ್ಚ್ನ ಬಾರ್ನಲ್ಲಿರುವಂಥ ಈ ಎಜಲಿ ಇದಿದಲ್ಲ ಈ ಸಿಂಬಾಲ್ ಏನು ಅಂತ ನೋಡಿದ್ರೆ ಇದು ಗೂಗಲ್ ಲೆನ್ಸ್ ಅಂತ ನಾವು ಕರಿತೀವಿ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದಾದಂಥ ಒಂದು ಆ್ಯಪ್ ಆಗಿದೆ ಇನ್ ಬಿಲ್ಟ್ ನಮ್ಮ ಮೊಬೈಲ್ನಲ್ಲೇದು ಇರುತ್ತೆ ಇದನ್ನೇ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿಲ್ಲ ಹಾಗಾದರೆ ಬನ್ನಿ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಸೊ ನಾನೀಗ ಈ ಒಂದು ಗೂಗಲ್ ಲೆನ್ಸಲ್ಲಿ ಪ್ರವೇಶ ಮಾಡಿದೆ ನಾನು ಏನು ಮಾಡಬೇಕಾಗಿದೆ ಈಗ ಅಂತಂದರೆ ಇದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ಈಗ ಯಾವುದೋ ಒಂದು ಭಾಷೆಯಲ್ಲಿರುವಂತಹ ವಿಷಯವನ್ನು ಪಿ ಡಿ ಎಫ್ ಫೈಲ್ನಲ್ಲಿರುವಂಥದ್ದನ್ನು ನಾನು ವರ್ಡ್ ಡಾಕ್ಯುಮೆಂಟ್ಗೆ ಕನ್ವರ್ಟ್ ಮಾಡ್ಕೊಳ್ಬಹುದು ಅಥವಾ ಒಂದು ಭಾಷೆಯಲ್ಲಿರುವಂತಹ ವಿಷಯವನ್ನು ಇನ್ನೊಂದು ಭಾಷೆಯಲ್ಲಿ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಕೂಡ ನೋಡ್ಕೊಳ್ಬಹುದು ಸೊ ಮಲ್ಟಿಪರ್ಪಸ್ ಆಗಿ ಆ್ಯಪನ್ನು ನಾವು ಬಳಸ್ಬೋದು ಸ್ನೇಹಿತರೆ ಸೊ ಆಲ್ರೆಡಿ ನಾನೀಗ ಒಂದು ವಿಷಯವನ್ನೇಲಿ ಫೋಟೋ ಹೊಡೆದಿಟ್ಕೊಂಡಿದ್ದೀನಿ ಆ ಫೋಟೋವನ್ನು ನಾನೀಗ ಓಪನ್ ಮಾಡ್ತೇನೆ ಸೊ ಓಪನ್ ಮಾಡಿದಾಗ ಇಲ್ಲಿ ತಾವು ಗಮನಿಸಿ ಅದು ಕನ್ವರ್ಟ್ ಆಗ್ತಾ ಇವಾಗ ಇವಾಗಿದ್ದು ಸಾಫ್ಟ್ ಕಾಪಿಗೆ ಕನ್ವರ್ಟ್ ಆಯಿತು ಸೊ ಸಾಫ್ಟ್ ಕಾಪಿಗೆ ಕನ್ವರ್ಟ್ ಆಗಿರುವಂತಹ ಈ ಭಾಗವನ್ನು ನಾನು ಏನು ಮಾಡ್ತೇನೆ ಅಂತಂದರೆ ಸೆಲೆಕ್ಟ್ ಮಾಡಿಕೊಳ್ತೇನೆ ಆಮೇಲೆ ಇದನ್ನು ಕಾಪಿ ಮಾಡ್ಕೊಳ್ತೇನೆ ಸೊ ಕಾಪಿ ಮಾಡಿಕೊಂಡು ನಾನು ಎಲ್ಲಿ ಬೇಕಾದರೂ ಅದನ್ನು ಹಾಕ್ಬೋದು ಅಥವಾ ಅದನ್ನು ಸೇರ್ ಮಾಡ್ಕೊಬೋದು ಆಮೇಲೆ ಇಲ್ಲಿ ಲಿಸನ್ ಅಂತ ಇದೆ ಅಂದರೆ ಈ ಕಂಟೆಂಟನ್ನು ಆ ಆಗಿ ಓದಲಾಗುತ್ತೆ ಒಂದ್ಸರಿ ಕೇಳಿ ನೋಡಬಹುದು ಈ ಪುಸ್ತಕದಲ್ಲಿರುವ ಎಲ್ಲ ಲೇಖನಗಳನ್ನು ಸಾಕ್ಷ್ಯ ಮಾಡಿದರೆ ಕಾಲೇಜುಗಳಿಗೆ ಓಕೆ ಸೊ ಈ ರೀತಿ ಇದನ್ನು ನೀವು ಕೇಳಿಸಿಕೊಳ್ಬಹುದು ಸ್ನೇಹಿತರೆ ಅದರ ಜೊತೆಗೆ ಆ ಟ್ರಾನ್ಸ್ಲೇಟ್ ಆಗಿರೋದನ್ನ ನಾವು ನೇರವಾಗಿ ಇಲ್ಲಿ ವರ್ಡ್ ಗೆ ಕನ್ವರ್ಟ್ ಮಾಡಿಕೊಳ್ಬಹುದು ಸೊ ಇಲ್ಲಿ ನೋಡಿ ಇವಾಗ ಎಸ್ ಇದು ವರ್ಡ್ ಡಾಕ್ಯುಮೆಂಟ್ಗೆ ಕನ್ವರ್ಟ್ ಆಯ್ತು ಇವಾಗ ಇದು ವರ್ಡ್ ವರ್ಡ್ ಡಾಕ್ಯುಮೆಂಟ್ಗೆ ಕನ್ವರ್ಟ್ ಆದಮೇಲೆ ಇದನ್ನು ನಾನಿಲ್ಲಿ ಮೇಲ್ಗಡೆ ಕಾಪಿ ಅಂತ ಇದೆ ಸೊ ಕಾಪಿ ಮಾಡ್ಕೊತೀನಿ ನನಗೆ ಎಲ್ಲಿ ಬೇಕು ಅಲ್ಲಿ ಅದನ್ನು ನಾನು ಪೇಸ್ಟ್ ಮಾಡ್ಕೊಡ್ತೀನಿ ಆ ಮೂಲಕ ಒಂದು ಪಿ ಡಿ ಎಫ್ನಲ್ಲಿರುವಂತಹ ವಿಷಯವನ್ನು ಅಥವಾ ಒಂದು ಫೋಟೋದಲ್ಲಿ ನಾನು ತೊಗೊಂಡಿರುವಂತಹ ವಿಷಯವನ್ನು ವರ್ಡ್ ಡಾಕ್ಯುಮೆಂಟ್ಗೆ ಕನ್ವರ್ಟ್ ಮಾಡ್ಬೋದು ಇದು ಒಂದು ಇನ್ನು ಎರಡನೇದಾಗಿ ಇದರಲ್ಲಿ ನಾನು ಪ್ರಮುಖವಾಗಿ ನೋಡಬೇಕಾಗಿರೋದು ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಇದೆ ಸೊ ಟ್ರಾನ್ಸ್ಲೇಟ್ ಅಂತಂದಾಗ ಯಾಕೆ ಇದು ಬಳಕೆ ಆಗುತ್ತೆ ಹೆಚ್ಚು ಯಾಕೆ ಉಪಯುಕ್ತ ಅಂತಂದರೆ ಇದು ನಾವು ಒಂದು ಭಾಷೆಯನ್ನು ಕಲಿಯುವಾಗ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ನನಗೆ ಸಂಪನ್ಮೂಲಗಳು ಬೇಕಾಗ್ತವೆ ಅಥವಾ ನಾನೊಬ್ಬ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡ್ತಾ ಇರುವಂಥವನು ನಾನು ಇಂಗ್ಲೀಷ್ನಲ್ಲಿ ಆ ವಿಷಯವನ್ನು ಯಾರೋ ಕಳಿಸಿದಾಗ ಅದನ್ನು ನಾನು ಕನ್ನಡ ಭಾಷೆಗೆ ಭಾಷಾಂತರ ಮಾಡಿಕೊಳ್ಳಬೇಕಾಗತ್ತೆ ಸೊ ಹಾಗೆ ಭಾಷಾಂತರ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಟ್ರಾನ್ಸ್ಲೇಟ್ ಅಂತ ಇದೆ ಸೊ ಇವಾಗ ನಾನು ಟ್ರಾನ್ಸ್ಲೇಟ್ ಮೇಲೆ ಟಚ್ ಮಾಡ್ತೀನಿ ಟಚ್ ಮಾಡಿದಾಗ ಮೇಲ್ಗಡೆಗೆ ಒಂದು ಆಪ್ಷನ್ ಓಪನ್ ಆಗುತ್ತೆ ಅಂದರೆ ಯಾವ ಭಾಷೆಯಿಂದ ಯಾವ ಭಾಷೆಗೆ ಅಂತ ಸೊ ಕನ್ನಡದಿಂದ ಕನ್ನಡ ಅಂತ ಇದೆ ಇವಾಗ ಸೊ ನಾನು ಇದನ್ನೇನು ಮಾಡ್ತೀನಿ ಕನ್ನಡದಿಂದ ಕನ್ನಡದಿಂದ ಕನ್ನಡಗೆ ಬದಲಿಗೆ ನಾನು ಇಂಗ್ಲೀಷ್ಗೆ ಇದನ್ನು ಭಾಷಾಂತರ ಮಾಡಿಕೊಳ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಈಗ ಈ ಒಂದು ಇಡೀ ಕಂಟೆಂಟು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಆಯಿತು ಅದು ಕೂಡ ವಿದೌಟ್ ಎನಿ ಗ್ರಾಮಿಟಿಕಲ್ ಮಿಸ್ಟೇಕ್ ವ್ಯಾಕರಣ ದೋಷಗಳಿಲ್ಲದಂತೆ ಬಹುತೇಕ ನೈಂಟಿ ನೈನ್ ಪರ್ಸೆಂಟೇಜ್ ವ್ಯಾಕರಣ ದೋಷಗಳಿಲ್ಲದಂತೆ ಈ ಒಂದು ಇಡೀ ಕಂಟೆಂಟು ಭಾಗ ಏನಿದೆ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಆಗುತ್ತೆ ಸೊ ಇದನ್ನು ನಾನು ಬೇರೆ ಇನ್ನೊಂದು ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಬೋದು ಸೊ ಇದನ್ನು ನಾನು ತೆಲುಗು ಭಾಷೆಗೆ ಟ್ರಾನ್ಸ್ಲೇಟ್ ಕೊಟ್ಟಿದ್ದೀನಿ ತೆಲುಗುಗೆ ಟ್ರಾನ್ಸ್ಲೇಟ್ ಆಯ್ತು ಇವಾಗ ನೋಡ್ತಾ ಇದ್ದೀರಿ ಸ್ನೇಹಿತರೆ ಇದನ್ನು ನಾನು ಈಗ ಬೆಂಗಾಲಿ ಭಾಷೆಗೆ ಟ್ರಾನ್ಸ್ಲೇಟ್ ಇದ್ದೀನಿ ಸೊ ನೋಡಿ ಇವಾಗ ಇದು ಬೆಂಗಾಲಿ ಭಾಷೆಗೆ ಟ್ರಾನ್ಸ್ಲೇಟ್ ಆಯಿತು ಅಂದರೆ ನಾನಿವಾಗ ಬೇರೆ ಯಾರೋ ಏನೋ ಹೇಳಿದರು ನನಗೆ ಅಥವಾ ಏನೋ ಒಂದು ಟೆಕ್ಸ್ಟನ್ನು ಮಾಡಿದ್ದಾರೆ ನನಗೆ ಒಂದು ಮೆಸೇಜ್ ಮಾಡಿದ್ದಾರೆ ಅದು ಬೇರೆ ಭಾಷೆಯಲ್ಲಿದೆ ಅಂದರೆ ಆ ಭಾಷೆಯನ್ನು ಇದನ್ನು ಇಲ್ಲಿ ಒಂದು ಫೋಟೋವನ್ನು ತಗೊಂಡು ಅದನ್ನು ನಾನಿಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಬೋದು ಏನು ಮೆಸೇಜ್ ಕಳಿಸಿದ್ದಾರೆ ಅಥವಾ ನನಗೆ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಥವಾ ಯಾವ ರೀತಿಯಾಗಿ ಈ ಒಂದು ವಿಷಯ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಗತ್ತೆ ಸೊ ಹೀಗೆ ಒಂದು ಈ ಒಂದು ಆ್ಯಪನ್ನು ನಾನು ಟ್ರಾನ್ಸ್ಲೇಟ್ಗಾಗಿ ಬಳಸ್ಕೊಳ್ತೀನಿ ಇದನ್ನು ನಂತರದಲ್ಲಿ ನಾನು ಲಿಸನ್ ಕೂಡ ಮಾಡಬಹುದು ಭಾಷೆಯನ್ನು ಹೇಗೆ ಬಳಸ್ತಾರೆ ಕಲಿಯೋದಕ್ಕೂ ಕೂಡ ಇದು ನನಗೆ ಉಪಯುಕ್ತ ಆಗುತ್ತೆ ನೋಡಿ এই বইয়ের সমস্ত প্রবন্ধকে ডকুমেন্টারি বানানো যেতে পারে সরকার মন দিলে ওকে সো ಇದನ್ನ ನಾನು ডাউনলোড ಕೂಡ ಮಾಡ್ಕೊಳ್ಳಬಹುದು ಇದನ್ನ ನಾನು ಇಂಗ್ಲಿಷ್ ತಗೊಂಡು ನಂತರದಲ್ಲಿ ಇದನ್ನ ಏನು ಮಾಡ್ತೀನಿ ಅಂತಂದ್ರೆ ಡೌನ್ಲೋಡ್ ಅಂತ ಕೊಡ್ತೀನಿ ಸೋ ಡೌನ್ಲೋಡ್ ಕೊಟ್ಟು ಡೌನ್ಲೋಡ್ ಕೂಡ ಇದನ್ನು ನಾನು ಮಾಡ್ಕೋಬೋದು ಸೊ ಸ್ನೇಹಿತರೆ ಈ ರೀತಿ ಈ ಒಂದು ಆ್ಯಪನ್ನು ಬಳಸ್ಕೊಂಡು ನಾನು ಇರುವಂತಹ ವಿಷಯವನ್ನು ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡಿಕೊಳ್ಬೋದು ಈ ರೀತಿ ಮಲ್ಟಿಪರ್ಪಸ್ ಆಗಿ ಈ ಒಂದು ಇಡೀ ವಿಷಯವನ್ನು ನಾನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಲೆನ್ಸ್ ಅನ್ನುವಂಥ ಒಂದು ಆ್ಯಪ್ ಈ ರೀತಿ ಮಲ್ಟಿಪರ್ಪಸ್ ಆಗಿ ಒಂದು ಬಳಕೆಯನ್ನು ಮಾಡಿಕೊಳ್ಳಬಹುದಾದಂಥ ಆ್ಯಪ್ ನಮ್ಮ ಮೊಬೈಲ್ನಲ್ಲಿದೆ ಅದನ್ನು ನಾವು ಬಳಸಿಕೊಳ್ಳಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು